ಬಹಳಷ್ಟು ತಾಯಂದಿರು ತಮ್ಮ ಮಕ್ಕಳಿಗೆ ಹಾಲು, ನೀರು, ಗಂಜಿ ಈ ಥರ ಆಹಾರಗಳನ್ನ ಯಾವಾಗಿಂದ ಕೊಡಲಿಕ್ಕೆ ಶುರು ಮಾಡ್ಬೋದು ಅಂತ ಕೇಳ್ತಾನೆ ಇರ್ತಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಗು ಹುಟ್ಟಿದಾಗಿಂದ 6 ತಿಂಗಳವರೆಗೆ ತಾಯಿ ಹಾಲು ಬಿಟ್ಟು ಬೇರೆ ಯಾವ ರೀತಿಯ ಆಹಾರವನ್ನು ಕೊಡುವಂತಹ ಅವಶ್ಯಕತೆ ಇರಲ್ಲ. ಯಾಕಂದರೆ ತಾಯಿ ಹಾಲಲ್ಲೇ ಮಗುವಿಗೆ ಅವಶ್ಯಕತೆ ಇರುವಷ್ಟು ನೀರಿನಾಂಶ ಮತ್ತು ಪೋಷಕಾಂಶಗಳು ಇರುತ್ತವೆ. ಇನ್ನು ಮಗುವಿಗೆ ಹಾಲುಣಿಸುವಾಗ ತಾಯಿಗೆ ದಿನಕ್ಕೆ 550 kcal ಎಕ್ಸ್ಟ್ರಾ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಬಾಣಂತಿಯರ ಪಥ್ಯದಲ್ಲಿ ಹಾಲು, ಮೊಟ್ಟೆ, ಮೊಳಕೆ ಕಾಳುಗಳನ್ನ ಹೆಚ್ಚಾಗಿ ಬಳಸಿ. ಇದರಿಂದ ಮಗುವಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ತಾಯಿ ಹಾಲಿನ ಮೂಲಕ ದೊರೆಯುತ್ತೆ. ಮಗುವಿಗೆ 6 ತಿಂಗಳು ತುಂಬಿದ ನಂತರ ನಾವು ಗ್ರ್ಯಾಜುವಲ್ ಆಗಿ ರಾಗಿ ಸರಿ, ಬೇಯಿಸಿದಂತಹ ಆಲೂಗಡ್ಡೆ, ಹಾಲು, ಗೋಧಿ ಸರಿ ಈ ಥರ ಫುಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಉಪಯುಕ್ತವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.